पेट्रोल दर ऐरिके विरुद्ध महानगर पालिके सदस्य एच योगेश नेतृत्व में प्रतिभटने नडेसलायितु। प्रधानमंत्री जास्ती अंतराष्ट्रीय मार्केटली नगर कुवें नगरद कुवेंपु रस्तेयल्लिरुव पेट्रोल बंक्नल्लि पेट्रोल मूलक केंद्रद बीजेपी सरकार लूटिगे इळिदिदे एंदु बंक्गे पेट्रोल हाकिसिकोळ्ळलु बरुव ग्राहकरिगे भित्ति पत्र हंचुव मूलक प्रतिभटने नडेसलायितु। नंतर मातनाडिद पालिके सदस्य एच्.सि. योगेश श्रीलंकादल्लि 58 रूपायिगे पेट्रोल दोरेतरे बांग्लादल्लि 69 रूपायिगे पेट्रोल नीडलागुत्तिदे। पक्कद पाकिस्तानदल्लियू सह कडिमे दुड्डिगे पेट्रोल मारलागुत्तिदे। आदरे भारतदल्लि 102 रूपायिगे पेट्रोल मारुव मूलक बडजनर जेबिगे कत्तरि हाक्तिद्दारे एंदु आक्रोश व्यक्तपडिसिदरु। 52,000 कोटि 3.50 लक्ष कोटि हणदल्लि देश नडेसुत्तिद्दारे। ಭಕ್ತರು 200 ರೂಪಾಯಿ ಆದರೂ ಪೆಟ್ರೋಲ್ ನೀಡುತ್ತೇವೆ ಎಂದು ಹೇಳುತ್ತಿದ್ದಾರೆ। ಇವರಿಗೆ ಪ್ರತ್ಯೇಕ ಪೆಟ್ರೋಲ್ ಬಂಕ್ ರಚಿಸಿ 300 ರೂಪಾಯಿಗೆ ಮಾರಿ ಎಂದು ಯೋಗೇಶ್ ಆಕ್ರೋಶ ವ್ಯಕ್ತಪಡಿಸಿದರು। ಈ ಸಂದರ್ಭದಲ್ಲಿ ಭಿತ್ತಿ ಪತ್ರದಲ್ಲಿ ಹಂಚಲಾಯಿತು। ಬಹಳಷ್ಟು ತೊಂದರೆ ಆಗಿರುತ್ತೆ ಕಂದೂರು। ಆಮೇಲೆ ಕಾರ್ಪೊರೇಟ್ ಟ್ಯಾಕ್ಸ್ನ 30% ಇದ್ದಿದ್ದನ್ನ 22% 8% ಅವರನ್ನ ತೆಗೆದಿರ್ತಕ್ಕಂಥದ್ದು ಶ್ರೀಮಂತರ ಪರವಾಗಿ ಇರತಕ್ಕಂತ ದೇಶ ಇವತ್ತು ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಏನು ಪ್ರಣಾಳಿಕೆಗಳಲ್ಲಿ ಆಶ್ವಾಸನೆ ಕೊಟ್ಟಿತ್ತೋ ಅದೆಲ್ಲವೂ ಇವತ್ತು ಸುಳ್ಳಾಗಿದೆ। ಅವತ್ತಿನ ದಿನ ಮನಮೋಹನ್ ಸಿಂಗ್ ಇರಬೇಕಾದ್ರೆ ಕೇಂದ್ರ ಸರ್ಕಾರ ಕಾಂಗ್ರೆಸ್ ನೇತೃತ್ವದ ಕೇಂದ್ರ ಸರ್ಕಾರದಲ್ಲಿ ನಾವು ಡೀಸೆಲ್ಗೆ 3.45 ರೂಪಾಯಿ ಸೆಂಟ್ರಲ್ ಟ್ಯಾಕ್ಸ್ ಮತ್ತು ಪೆಟ್ರೋಲ್ಗೆ 9.21 ರೂಪಾಯಿ ಟ್ಯಾಕ್ಸ್ ಹಾಕಿ ಜನಗಳಿಗೆ ಕ್ರೂಡ್ ಆಯಿಲ್ ರೇಟ್ $148 ಇದ್ದರೂ ಕೂಡ ನಾವು ಪೆಟ್ರೋಲನ್ನು 60 ರೂಪಾಯಿಗೆ 65 ರೂಪಾಯಿ ಕೊಡ್ತಾ ಇದ್ದೀವಿ ಪೆಟ್ರೋಲ್ ಡೀಸೆಲನ್ನು। ಆದರೆ ಇವತ್ತು ಕೇಂದ್ರ ಸರ್ಕಾರ ಬರೀ 48 ರೂಪಾಯಿ ಕ್ರೂಡ್ ಆಯಿಲ್ ಇದೆ ಆದರೆ ಇವರು ಸುಮಾರು 31 ರೂಪಾಯಿ 28 ಪೈಸಾ ಪೆಟ್ರೋಲಿಗೆ ಮತ್ತು 32 ರೂಪಾಯಿ 98 ಪೈಸಾ ಡೀಸೆಲ್ಗೆ ಈ ರೀತಿ ಟ್ಯಾಕ್ಸ್ ಅನ್ನು ಹಾಕಿ ಇವತ್ತು ಸೆಂಟ್ರಲ್ ಗವರ್ನಮೆಂಟ್ ಮತ್ತು ಸ್ಟೇಟ್ ಗವರ್ನಮೆಂಟ್ ಸೇರಿ ಮತ್ತು ಪೆಟ್ರೋಲ್ ಬಂಕ್ಗಳ ಕಮಿಷನ್ 4 ರೂಪಾಯಿ ಅದೆಲ್ಲ ಸೇರಿ ಸುಮಾರು 65 ರೂಪಾಯಿಯಷ್ಟು ಟ್ಯಾಕ್ಸ್ ಅನ್ನು ವಸೂಲು ಮಾಡುತ್ತಿದ್ದಾರೆ। ಇವತ್ತು ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಕ್ರೂಡ್ ಆಯಿಲ್ ಬೆಲೆ ಇರೋದ್ರಿಂದ ಬರೀ 35 ರೂಪಾಯಿ ನೀವು ಪೆಟ್ರೋಲ್ ಕೊಡ್ಬೋದು ಆದರೆ ಇವತ್ತು ಕೇಂದ್ರ ಸರ್ಕಾರ ಜನಗಳ ರಕ್ತವನ್ನು ಹಿಂಡ್ತಾ ಇದೆ ಜನಗಳ ಶೋಷಣೆಯನ್ನು ಮಾಡ್ತಾ ಇದೆ। ಸುಮಾರು 5 ವರ್ಷದಲ್ಲಿ 21 ಲಕ್ಷದ 60,000 ಕೋಟಿಯಷ್ಟು ಜನಗಳ ದುಡ್ಡನ್ನು ದೋಚಿದೆ ಅದಕ್ಕಾಗಿ ಇವರಿಗೆ ಯಾವುದೇ ನೈತಿಕತೆ ಇಲ್ಲ ಅಧಿಕಾರದಲ್ಲಿ ಮುಂದುವರಿಯಲಿಕ್ಕೆ ಇವತ್ತು ಜನಗಳ ಹಣವನ್ನು ಲೂಟ್ ಮಾಡ್ತಾ ಇದ್ದಾರೆ।
ಎಲ್ಲರಿಗೂ ಹೊರೆ ಆಗಿದ್ದಾರೆ. ಅದಲ್ಲದೆ ಗ್ಯಾಸ್ ರೇಟ್ ಅನ್ನು ಕೂಡ ನಾವು ಕೇಂದ್ರ ಸರ್ಕಾರ ಕಾಂಗ್ರೆಸ್ ಇರಬೇಕಾದ್ರೆ 600 ರೂಪಾಯಿ ಸಬ್ಸಿಡಿ ಕೊಟ್ಟು 400 ರೂಪಾಯಿ ರೇಟ್ ಅಲ್ಲಿ ಕೊಡ್ತಾ ಇದ್ದೋ ಇವರು ಆ ಸಬ್ಸಿಡಿಯನ್ನು ರದ್ದು ಮಾಡಿ ಇವತ್ತು 850 ರೂಪಾಯಿ ಕೊಡ್ತಾ ಇದ್ದಾರೆ. ಅಂದ್ರೆ ಇವರು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಅಚ್ಚದೇನ್ ಬರ್ತದೆ ಅಂತ ಹೇಳಿ ಜನಗಳನ್ನು ಮುಗ್ಧರನ್ನು ದಾರಿ ತಪ್ಪಿಸಿ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ. ಆದ್ರಿಂದ ಇವರು ಅಧಿಕಾರ ಬಿಟ್ಟು ತೊಲಗಬೇಕು, ಪೆಟ್ರೋಲ್ ಡೀಸೆಲ್ ಮತ್ತು ಗ್ಯಾಸ್ ರೇಟ್ ಅನ್ನು ಕೂಡಲೇ ಇಳಿಸಬೇಕು ಅಂತ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಒತ್ತಾಯ ಮಾಡ್ತೇವೆ. ಗುಜರಾತಿನ ಮುಖ್ಯಮಂತ್ರಿಗಳಾದಾಗ ಯಾವ ರೀತಿ ಹೇಳಿದ್ರು ಜನಗಳನ್ನೆಲ್ಲ ಮುಂದಗಡೆ ಕೂರಿಸ್ಕೊಂಡಿ, ಪೆಟ್ರೋಲ್ ಕಾ ದಾಮ್ ಕಮ್ ಹುವಾ ನಹೀ ಹುವಾ, ಡೀಸೆಲ್ ಕಾ ದಾಮ್ ಕಮ್ ಹುವಾ ನಹೀ ಹುವಾ ಅಂತಕ್ಕಂಥದ್ದನ್ನು ಕೂಡ ಮನಮೋಹನ್ ಸಿಂಗ್ ಅವ್ರ ಸರ್ಕಾರದಲ್ಲಿ ಹೇಳ್ತಾ ಇದ್ರಿ. ಇವತ್ತು ನೀವು ಅಧಿಕಾರಕ್ಕೆ ಬಂದು 7 ವರ್ಷ ಆಯಿತು, ನಿಮ್ಮ ಪರಿಸ್ಥಿತಿ ಏನಿದೆ ಯಾವಾಗಲೂ ಹೇಳ್ತೀರಿ, ಅಕ್ಕಪಕ್ಕ ದೇಶಕ್ಕಿಂತ ಕಂಪೇರ್ ಮಾಡಿದ್ರೆ ನಮ್ಮ ದೇಶ ಭಾಳ ಭಾಳ ಬಲಿಷ್ಠವಾಗಿದೆ ಅಂತಕ್ಕಂಥ ಸ್ವಾಮಿ. ಆರ್ಥಿಕತೆಯಾಗಿ ಆರ್ಥಿಕತೆ ವಿಚಾರವಾಗಿ ನುಚ್ಚು ನೂರು ಆಗಿರ್ತಕ್ಕಂಥದ್ದು, ಶ್ರೀಲಂಕಾದಲ್ಲಿ ಎಷ್ಟಿರ್ತಕ್ಕಂಥದ್ದು 58 ರೂಪಾಯಿ ಇರತಕ್ಕಂಥದ್ದು, ಬಾಂಗ್ಲಾದೇಶದಲ್ಲಿ 69 ರೂಪಾಯಿ, 72 ರೂಪಾಯಿ, ನೇಪಾಳದಲ್ಲಿ ಇರತಕ್ಕಂಥದ್ದು ನಾನು ನೋಡಿದರೆ, ಪಕ್ಕದ ಪಾಕಿಸ್ತಾನದಲ್ಲೂ ಕೂಡ ಕಡಿಮೆ ಇರತಕ್ಕಂಥದ್ದು ನೋಡಿದರೆ ನಮ್ಮ ದೇಶದ ಪರಿಸ್ಥಿತಿ ಏನು ಸ್ವಾಮಿ ಏನಂತ ಹೇಳಿ ಬಂದ್ರಿ. ಸುಮಾರು 52,000 ಕೋಟಿ ರೂಪಾಯಿನ ಮನಮೋಹನ್ ಸಿಂಗ್ ಅವರ ಸರ್ಕಾರದಲ್ಲಿ ಸರ್ಕಾರ ನಡೆಸಬೇಕಾದ್ರೆ ಪೆಟ್ರೋಲ್ ಡೀಸೆಲ್ನಿಂದ ಟ್ಯಾಕ್ಸನ್ನು ಬಂದಿರತಕ್ಕಂಥದ್ದು, ನಿಮ್ಮ ಸರ್ಕಾರದಲ್ಲಿ ಎಷ್ಟು ಬಂತು? 350,000 ಕೋಟಿಯಲ್ಲಿ ಈ ದೇಶನ ನಡೆಸ್ತಾ ಇದ್ದೀರಾ ನೀವು. ಪ್ರತಿ ಹಂತದಲ್ಲೂ ಕೂಡ ನೀವು ಫೇಲ್ ಆಗಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ 100 ರೂಪಾಯಲ್ಲಿ 65 ರೂಪಾಯಿ ಟ್ಯಾಕ್ಸ್ ಮುಖಾಂತರವಾಗಿರ್ತಕ್ಕಂಥದ್ದು. ಇವತ್ತು ನಿಮ್ಮ ಭಕ್ತರು ಹೇಳ್ತಾರೆ ನಮಗೆ 200 ರೂಪಾಯಿ ಆದರೂ ಪರವಾಗಿಲ್ಲ, ಈ ದೇಶಕ್ಕೆ ಹೋಗ್ತದಲ್ಲ ಬಿಡಿ ಟ್ಯಾಕ್ಸ್ ಅಂತ ಹೇಳ್ತಕ್ಕಂಥದ್ದು. ಭಕ್ತರಿಗೆ ನಾವು ರಿಕ್ವೆಸ್ಟ್ ಮಾಡ್ತೀವಿ, ನಾವೆಲ್ಲ ಕಾಂಗ್ರೆಸ್ ಪಕ್ಷದವರು ಹಾಗೂ ಜನಸಾಮಾನ್ಯರ ಪರವಾಗಿ ರಿಕ್ವೆಸ್ಟ್ ಮಾಡ್ತೀವಿ, ಅವರಿಗೆ ಸಪ್ರೇಟ್ ಪಂಪ್ನ ವ್ಯವಸ್ಥೆ ಮಾಡಿ. ಇದು ಮೋಗದಿ ಭಕ್ತರಿಗೆ ಮಾತ್ರ, ಇಲ್ಲಿ 300 ರೂಪಾಯಿ ಲೀಟರು ಪೆಟ್ರೋಲ್ಗೆ ಅಂತಕ್ಕಂಥದ್ದನ್ನು ಕೂಡ. ಕ್ರೂಡ್ ಆಯಿಲ್ ರೇಟ್ ಜಾಸ್ತಿ ಇದ್ದಾಗ ಮನಮೋಹನ್ ಸಿಂಗ್ ಅವರ ಸರ್ಕಾರದಲ್ಲಿ 70 ರೂಪಾಯಿ ಪೆಟ್ರೋಲ್ ಕೊಟ್ಟಿರ್ತಕ್ಕಂಥದ್ದುಂಟು. ಈಗ ಕ್ರೂಡ್ ಆಯಿಲ್ ರೇಟ್ $70 ಬಂದ್ರೂ ಕೂಡ ಬ್ಯಾರಲ್ಲು ಈಗ ಕೊಟ್ಟಿರ್ತಕ್ಕಂಥದ್ದು 102 ರೂಪಾಯಿ ಕೊಟ್ಟಿರ್ತಕ್ಕಂಥದ್ದು. ತಾವು ಎಲ್ಲಿದೆ ನಿಮ್ಮ ಸರ್ಕಾರ, ಎಲ್ಲಿದೆ ನಿಮ್ಮ ಮಾತು, ಎಲ್ಲಿದೆ ನಿಮ್ಮ ಭರವಸೆ, ಎಲ್ಲಿದೆ ನಿಮ್ಮ ಅಚ್ಚೇದಿನ ಅಂತಕ್ಕಂಥ ಒಂದು ದೃಷ್ಟಿಯಲ್ಲಿ ಇವತ್ತು ಸುಮಾರು 100,000 ಪಾಂಪ್ಲೆಟ್ನ ಶಿವಮೊಗ್ಗ ನಗರದಲ್ಲಿರ್ತಕ್ಕಂಥ ಎಲ್ಲ ಪೆಟ್ರೋಲ್ ಬ್ಯಾಂಕ್ಗಳಲ್ಲಿ ಬಂದಿರತಕ್ಕಂಥ ಗ್ರಾಹಕರಿಗೆ ಒಂದು ಅರಿವು ಮೂಡಿಸೋದಕ್ಕೋಸ್ಕರ, ಯಾವ ಸರ್ಕಾರದಲ್ಲಿ ಎಷ್ಟಿತ್ತು, ನೀವೇನು ಎಚ್ಚೆತ್ಕೊಳ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಈ ಪಾಂಪ್ಲೆಟ್ನ ಈ ಪೆಟ್ರೋಲ್ ಬ್ಯಾಂಕ್ಗಳಲ್ಲಿ ನಾವು ಕೊಡ್ತಾ ಇದ್ದೀವಿ.